ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಈ ವಿಡಿಯೋದಲ್ಲಿ ನಾವು ಜಾವಾ ಸ್ಕ್ರಿಪ್ಟ್ ಎಲಿಮೆಂಟ್ ಸೆಲೆಕ್ಟರ್ ಹೇಗೆ ಎಂಬುದಾಗಿ ನೋಡೋಣ ಓಕೆ ಸೊ ಎಚ್ ಡಿ ಎಂ ಎಲ್ ಇಂದ ಯಾವ್ದಾದ್ರು ಒಂದು ಎಲಿಮೆಂಟ್ ಅನ್ನು ಹೇಗೆ ಜಾವಾ ಸ್ಕ್ರಿಪ್ಟ್ ಗೆ ಆಕ್ಸೆಸ್ ಮಾಡುವುದು ಅದಾದ ನಂತರ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಆ ಎಲಿಮೆಂಟ್ ಅನ್ನು ಹೇಗೆ ಮ್ಯಾನಿಪುಲೇಟ್ ಮಾಡುವುದು ಅಥವಾ ವ್ಯಾಲ್ಯೂಸ್ ಅನ್ನು ಹೇಗೆ ಚೇಂಜ್ ಮಾಡೋದು ಇನ್ ವಿತ್ ವೆನಿಲಾ ಜಾವಾಸ್ಕ್ರಿಪ್ಟ್ ಎಂಬುದಾಗಿ ನೋಡೋಣ ಸೊ ಮುಂಚೆ ಈ ಪರ್ಟಿಕ್ಯುಲರ್ ಫಂಕ್ಷನಾಲಿಟಿಗೆ ನಾವು ಜೇಕ್ವೆರಿ ಅನ್ನು ಯೂಸ್ ಮಾಡ್ತಾ ಇದ್ವಿ ಸೊ ಅದೇ ತರ ವೆನೆಲಾ ಸ್ಕ್ರಿಪ್ಟ್ ಅಲ್ಲಿ ಕೂಡ ನಮಗೆ ಇದನ್ನು ಮಾಡ್ಲಿಕ್ಕೆ ಆಗುತ್ತೆ ಅಂಡ್ ವೆನೆಲಾ ಸ್ಕ್ರಿಪ್ಟ್ ಅಲ್ಲಿ ಮಾಡುವಂತದ್ದು ಜೆಕೋರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಪವರ್ಫುಲ್ ಇದೆ ಸೊ ಏನ್ ಮಾಡ್ತಿದ್ದೇವೆ ಹೇಗೆ ಅಂತ ಹೇಳಿದ್ರೆ ಟ್ರೈಂಗ್ ಟು ಗೆಟ್ ದ ವ್ಯಾಲ್ಯೂ ನಾವು ಈ ಎಚ್ ಇಂದ ಎಂ ಒಂದು ಎಲಿಮೆಂಟ್ ಅನ್ನು ಜಾವ ಸ್ಕ್ರಿಪ್ಟ್ ಗೆ ತಕೊಂಡು ಆ ಜಾವ್ ಸ್ಕ್ರಿಪ್ಟ್ ಅಲ್ಲಿ ನಾವು ಅದರ ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡೋದು ವ್ಯಾಲ್ಯೂಸ್ ಮತ್ತೆ ಅದರ ಪ್ರಾಪರ್ಟೀಸ್ ಅಥವಾ ನಾವು ಜಾವಸ್ಕ್ರಿನ್ ಜಾವ ಸ್ಕ್ರಿಪ್ಟ್ ಇಂದನೆ ಅದಕ್ಕೆ ನಮ್ಮದೇ ಆದಂತಹ ಡೈಮೆನ್ಶನ್ಸ್ ಅನ್ನು ಕೊಡ್ತಾ ಇದ್ದೇವೆ ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಬರೀ ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್ ಓಕೆ ಸೊ ಮಲ್ಟಿಪಲ್ ಎಲಿಮೆಂಟ್ ಸೆಲೆಕ್ಟರ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದು ಒಂದೇ ಎಲಿಮೆಂಟ್ ಅನ್ನು ಮಾತ್ರ ಎಚ್ ಡಿ ಹೇಗೆ ಸೆಲೆಕ್ಟ್ ಮಾಡಿ ಬಂದ್ಬಿಟ್ಟು ನಮ್ಮ ಜಾವ್ ಸ್ಕ್ರಿಪ್ಟ್ ಅಲ್ಲಿ ಅದನ್ನು ಎಡಿಟ್ ಮಾಡಬಹುದು ಅಥವಾ ಅದರ ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡಬಹುದು ಡಾಮ್ ಎಲಿಮೆಂಟ್ ಅನ್ನು ಹೇಗೆ ನಾವು ನಮ್ಮ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಾಡಬಹುದು ಎಂಬುದಾಗಿ ನೋಡೋಣ ಓಕೆ ಸೊ ಮೊದಲನೇದಾಗಿ ಡಾಕ್ಯುಮೆಂಟ್ ಅಲ್ಲಿ ಒಂದು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿ ಹೆಸರು ಗೆಟ್ ಎಲಿಮೆಂಟ್ ಬೈ ಐ ಡಿ ಓಕೆ ಸೊ ನಾವು ಐ ಡಿ ಪ್ರಾಪರ್ಟಿ ಅನ್ನು ಯೂಸ್ ಮಾಡಿ ಇದರಲ್ಲಿರುವ ಐಡಿ ಯಾವ ಯಾವ ಎಲಿಮೆಂಟ್ ಗೆ ಐಡಿ ಇದೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನು ನಾವು ಐಡಿ ಮುಖಾಂತರ ತಕೊಂಡ್ ಬಂದು ತಕೊಂಡ್ ಬಂದ ನಂತರ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ನಮ್ಗೆ ಹೇಗೆ ಚೇಂಜಸ್ ಮಾಡಬಹುದು ಎಂಬುದಾಗಿ ನೋಡೋಣ ಓಕೆ ಇಂಡೆಕ್ಸ್ ಡಾಟ್ ಎಚ್ ಟಿ ಎಂ ಎಲ್ ಅಲ್ಲಿ ವಿ ಹ್ಯಾವ್ ಅನ್ ಎಚ್ ಫೈ ಟ್ಯಾಗ್ ಕರೆಕ್ಟ್ ದೇರ್ ಇಸ್ ಎನ್ ಎಚ್ ಫೈ ಎಲಿಮೆಂಟ್ ಇನ್ ವಿಚ್ ಟಾಸ್ಕ್ ಅಂತ ಹೇಳಿ ಸೊ ಆ ಟಾಸ್ಕ್ ಎಂಬ ಎಚ್ ಫೈ ಎಲಿಮೆಂಟ್ ಐಡಿ ಇದೆ ಆ ಐಡಿ ಐ ಡಿ ಟಾಸ್ಕ್ ಟೈಟಲ್ ಎಂಬ ವ್ಯಾಲ್ಯೂ ಕೊಟ್ಟಿದ್ದೇನೆ ಸೊ ಇಫ್ ಐ ಗೋ ಟು ಅವರ್ ಅಪ್ಲಿಕೇಶನ್ ಇ ಟಾಸ್ಕ್ ಓಕೆ ಈ ಟಾಸ್ಕ್ ಎಂಬುದು ಈ ಎಚ್ ಫೈ ಇಂದ ಇನ್ಹೆರಿಟ್ ಆದಂತೂ ಅದಕ್ಕೊಂದು ಐಡಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಸೊ ಈ ಟಾಸ್ಕ್ ಅನ್ನು ನಾವು ಟಾರ್ಗೆಟ್ ಮಾಡಿ ಇದನ್ನು ಜಾವ ಸ್ಕ್ರಿಪ್ಟ್ಗೆ ತಗೊಂಡ್ ಬರೋದು ಹೇಗೆ ಅಂತ ಹೇಳಿದ್ರೆ ಬೈ ಯೂಸಿಂಗ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಸೊ ಆರ್ ಗೆಟಿಂಗ್ ದ ಎಲಿಮೆಂಟ್ ಬೈ ದಿ ಐಡಿ ಹೆಸರೇ ನಿಮ್ಗೆ ಹೇಳಿಕೊಡ್ತಾ ಇದೆ ನಾವು ಇಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಓಕೆ ವಾಟ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಎಲಿಮೆಂಟ್ ಐಡಿಯನ್ನು ಐಡಿಯಲ್ಲಿ ಅದರ ಐಡಿಯ ವ್ಯಾಲ್ಯೂ ಯಾವುದು ಅಂತ ನೋಡುವಂಥದ್ದು ಇಲ್ಲಿ ನಿಮ್ಮ ಐಡಿ ವ್ಯಾಲ್ಯೂ ಟಾಸ್ಕ್ ಟೈಟಲ್ ಇದೆ ಸೊ ಆ ಟಾಸ್ಕ್ ಟೈಟಲ್ ಅನ್ನು ಕಾಪಿ ಮಾಡೋದು ರೈಟ್ ಇಲ್ಲಿ ಪೇಸ್ಟ್ ಮಾಡೋದು ಹೇಳಿದ್ರೆ ಹೆಸರು ಹೆಸರು ಹೈಲಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಪೇಸ್ಟ್ ಮಾಡುದು ಟಾಸ್ಕ್ ಟೈಟಲ್ ಸೊ ಈ ವ್ಯಾಲ್ಯೂ ಏನಂತ ಹೇಳಿದ್ರೆ ನಾವಿದ ಕನ್ಸೋಲ್ ಡಾಟ್ ಲಾಗ್ ಮಾಡೋಣ ಕನ್ಸೋಲ್ ಡಾಟ್ ಲಾಗ್ ಆಫ್ ದ ವ್ಯಾಲ್ಯೂ ಓಕೆ ಸೊ ನಾವೀಗ ಸೇವ್ ಮಾಡಿದ್ರೆ ಇಲ್ಲಿ ಹೋದ್ರೆ ನಮಗೆ ಈ ಎಚ್ ಫೈ ಎಲಿಮೆಂಟ್ ಸಿಗುತ್ತೆ ಈಗ ನಾವು ಎಚ್ ಟಿ ಎಂ ಜಾವಾಸ್ ಕ್ರಿಪ್ಟ್ ಗೆ ಎಚ್ ಟಿ ಎಂ ಎಲ್ ಇಂದ ಜಾವಾಸ್ಕ್ರಿಪ್ಟಿಗೆ ನಾವು ಒಂದು ಎಲಿಮೆಂಟ್ ಅನ್ನು ತಗೊಂಡ್ ಬಂದ್ವಿ ಜಾವಾಸ್ಟ್ ಅಲ್ಲಿ ಆ ಎಲಿಮೆಂಟ್ ಅನ್ನು ಏನ್ ಮಾಡ್ಬೇಕು ಆ ಮಾಡಬೇಕಾದ ಪ್ರೊವಿಷನ್ಸ್ ಇದೆ ಪ್ರೊವಿಷನ್ಸ್ ಇದೆ ನೆಕ್ಸ್ಟ್ ಇನ್ನೇನ್ ಮಾಡುದು ಅಂತ ಹೇಳಿದ್ರೆ ಇದನ್ನು ಕಾಪಿ ಮಾಡೋದು ಜಸ್ಟ್ ಐ ಟ್ರೈ ಟು ಶೋ ಸಮ್ ಮೋರ್ ಇಲ್ಲಿ ಟ್ರೈ ಮಾಡಿ ಕಾಪಿ ಮಾಡಿ ಇಲ್ಲಿ ನಿಮ್ಗೆ ಐಡಿಯನ್ನು

ಓಕೆ ಕ್ಲಾಸ್ ನೇಮ್ ಏನ್ ಕೊಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏನು ಕೊಡಲ್ಲ ಅಂತ ಹೇಳಿದ್ರೆ ಬ್ಲಾಂಕ್ ಕೊಡುತ್ತೆ ವೈ ಬಿಕಾಸ್ ವಿ ಡೋಂಟ್ ಹ್ಯಾವ್ ವಿ ಡೋಂಟ್ ಹ್ಯಾವ್ ಎನಿ ಕ್ಲಾಸ್ ಇಲ್ಲಿ ಇ ಎಚ್ ಫೈ ಗೆ ಯಾವುದೇ ಕ್ಲಾಸ್ ಇಲ್ಲ ಈಗ ನಾನು ಇಲ್ಲಿ ಒಂದು ಕ್ಲಾಸ್ ಎಸೈನ್ ಮಾಡಿದ್ರೆ ಕ್ಲಾಸ್ ಇಸ್ ಈಕ್ವಲ್ ಟು ಟಾಸ್ಕ್ ಎಂಬ ಒಂದು ಕ್ಲಾಸ್ ಎಸೈನ್ ಮಾಡಿದ್ರೆ ರೈಟ್ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿದ ನಂತರ ಹೋಗಿ ಹೋಗಿ ಇಲ್ಲಿ ನಮಗೆ ಟಾಸ್ಕ್ ಎಂಬ ಕ್ಲಾಸ್ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಆ ಟಾಸ್ಕ್ ಆಲ್ರೆಡಿ ನಾವಿಲ್ಲಿ ಎಸೈನ್ ಮಾಡಿದ್ದೇವೆ ಓಕೆ ಫೈನ್ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ವಲ್ಪ ಸ್ಟೈಲಿಂಗ್ ಅನ್ನು ಚೇಂಜ್ ಮಾಡುವ ಸೊ ವಿ ಕ್ಯಾನ್ ಚೇಂಜ್ ದ ಸ್ಟೈಲ್ ರೈಟ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಲಿಕ್ಕೂ ಆಗುತ್ತೆ ಸೊ ಈಗ ಈ ಡಾಕ್ಯುಮೆಂಟ್ ಡಾಟ್ ಎಲ್ಲ ಪ್ರತಿ ಕಡೆ ನನ್ನ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈಡಿಯರ್ ಕನ್ಸಲ್ ಮಾಡೋಕ್ಕಿಂತ ನಾನು ಈ ಪರ್ಟಿಕ್ಯುಲರ್ ಟಾಸ್ಕ್ ಅನ್ನು ಟಾಸ್ಕ್ ಟೈಟಲ್ ಎಂಬ ವ್ಯಾಲ್ಯೂ ಅನ್ನು ನಾನು ಒಂದು ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿರ್ತೇನೆ ದಟ್ ಶುಡ್ ಬಿ ಟಾಸ್ಕ್ ಟೈಟಲ್ ಓಕೆ ಸೊ ಈ ಈ ಈ ಟೈಟಲ್ ಟಾಸ್ ಟೈಟಲ್ ಎಂಬ ವ್ಯಾಲ್ಯೂ ಅನ್ನು ಟಾಕ್ ಟೈಟಲ್ ಅಲ್ಲಿ ಸ್ಟೋರ್ ಅದರ ಐಡಿ ವ್ಯಾಲ್ಯೂ ಅನ್ನು ಎಲಿಮೆಂಟ್ ಚೇಂಜ್ ಮಾಡಬಹುದು ಟಾಸ್ ಟೈಟಲ್ ಡಾಟ್ ಸ್ಟೈಲ್ ಎಂಬ ಪ್ರಾಪರ್ಟಿ ಟಾಸ್ ಟೈಟಲ್ ಡಾಟ್ ಸ್ಟೈಟ್ ಎಂಬ ಪ್ರಾಪರ್ಟಿ ಅದರ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಕಲರ್ ಸರಿ ಬ್ಯಾಕ್ ಗ್ರೌಂಡ್ ಕಲರ್ ಈಸ್ ಈಕ್ವಲ್ ಟು ಬ್ಲಾಕ್ ಮಾಡಬಹುದು ಕಲರ್ ಇಸ್ ಈಕ್ವಲ್ ಟು ಬ್ಲಾಕ್ ಮಾಡಿದ್ರೆ ಸೇವ್ ಮಾಡ್ಕೊಳ್ಳಿ ಈಗ ವ್ಯಾಲ್ಯೂ ನೋಡ್ಕೊಳ್ಳಿ ಇಲ್ಲಿ ನಮ್ಮ ಟಾಸ್ಕ್ ಎಂಬ ವ್ಯಾಲ್ಯೂ ಕಂಪ್ಲೀಟ್ಲಿ ಬ್ಲ್ಯಾಕ್ ಆಗಿದೆ ಓಕೆ ನಾವೇನ್ ಮಾಡಿದ್ವಿ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಅನ್ನು ತೆಗೆದು ಆ ಐಡಿಯನ್ನು ತೆಗೆದು ಆ ಎಲಿಮೆಂಟ್ ಅನ್ನು ತೆಗೆದು ಆ ಎಲಿಮೆಂಟ್ ಅನ್ನು ಎಲಿಮೆಂಟ್ನ ಸ್ಟೈಲ್ ಇದು ಬ್ಯಾಕ್ ಗ್ರೌಂಡ್ ಕಲರ್ ಅನ್ನು ನಾವು ಬ್ಲಾಕ್ ಮಾಡಿದ್ವಿ ಓಕೆ ಸೊ ಇದೇ ತರ ನಮ್ಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಜಸ್ಟ್ ಕಾಪಿ ದಿಸ್ ಲೈನ್ ಈ ಲೈನ್ ಅನ್ನು ಕಾಪಿ ಮಾಡ್ತೇನೆ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತೇನೆ ಪೇಸ್ಟ್ ಮಾಡಿ ಇಲ್ಲಿ ಕಲರ್ ಕೊಡ್ತೇನೆ ಓಕೆ ಸ್ಟೈಲ್ ಅಲ್ಲ ಜಸ್ಟ್ ಸ್ಟೈಲ್ ಇದು ಕಲರ್ ಚೇಂಜ್ ಮಾಡ್ತೇನೆ ಈ ಕಲರ್ ಅನ್ನು ವೈಟ್ ಕೊಡ್ತೇನೆ ಓಕೆ ಚೇಂಜ್ ಇಸ್ ಟು ವೈಟ್ ವೈಟ್ ಕೊಡ್ತೇನೆ ಸೊ ಇಲ್ಲಿ ಈಗ ಸೇವ್ ಮಾಡಿದ್ರೆ ಹೋಗ್ಬಿಟ್ರೆ ಯು ವಿಲ್ ಗೆಟ್ ವೈಟ್ ಸೊ ನಿಮ್ಗೆ ಕಲರ್ ವೈಟ್ ಆಯ್ತು ಬ್ಯಾಕ್ ಗ್ರೌಂಡ್ ಕಲರ್ ಬ್ಲಾಕ್ ಆಯ್ತು ಅದೇ ತರ ನಿಮ್ಗೆ ಕಲರ್ ಮಾತ್ರ ಅಲ್ಲ ಬೇರೆ ಎಲ್ಲ ಸಿ ಎಸ್ ಎಸ್ ಪ್ರಾಪರ್ಟಿ ಅನ್ನು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಇಲ್ಲಿ ಇದರ ಪ್ಯಾಡಿಂಗ್ ಅನ್ನು ಪ್ಯಾಡಿಂಗ್ ಕೊಡ್ತೇನೆ ಪ್ಯಾಡಿಂಗ್ ಅನ್ನು ಫೈವ್ ಪಿಕ್ಸಲ್ ಮಾಡ್ತೇನೆ ಓಕೆ ಸೊ ಇದು ನಿಮ್ಮ ಸಿಎಸ್ ಎಸ್ ಪ್ರಾಪರ್ಟಿ ಅನ್ನು ಜಾವ್ಕ್ರಿಪ್ಟ್ ಅಲ್ಲಿ ಹೇಗೆ ಚೇಂಜ್ ಮಾಡ್ಲಿಕ್ಕೆ ಆಗತ್ತೆ ಎಂಬುದಾಗಿ ನೋಡಿದ್ದು ಸ್ವಲ್ಪ ಪ್ಯಾಡಿಂಗ್ ಬಂತು ಸೊ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಯಾಕೆಂತ ಹೇಳಿದ್ರೆ ನೀವು ಸಿ ಎಸ್ ಎಸ್ ಯೂಸ್ ಮಾಡ್ತೀರಿ ಸ್ಟೈಲ್ ಕೊಡ್ಲಿಕ್ಕೆ ನಾನ್ ಜಸ್ಟ್ ಹೇಳಿದ್ದು ನಿಮ್ಗೆ ಜಾವ್ ಸ್ಕ್ರಿಪ್ಟಿಂದ ಕೂಡ ಇದಕ್ಕೆ ಸ್ಟೈಲ್ ಕೊಡ್ಲಿಕ್ಕೆ ಆಗತ್ತೆ ಎಂಬುದಾಗಿ ಓಕೆ ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಗೆ ಇದ್ರ ಟೆಕ್ಸ್ಟ್ ಕಂಟೆಂಟ್ ಅನ್ನು ಕಂಟೆಂಟ್ ಅನ್ನು ಚೇಂಜ್ ಮಾಡಬಹುದು ಇಲ್ಲಿ ಆಲ್ರೆಡಿ ಬರ್ದಿರುವ ಬರ್ದಿರುವಂತಹ ವ್ಯಾಲ್ಯೂ ಇದೆ ಅಲ್ಲ ಆಲ್ರೆಡಿ ಬರ್ದಿರುವಂತಹ ಎಲಿಮೆಂಟ್ ಇದು ಕಂಟೆಂಟ್ ಇದೆ ಅಲ್ಲ ಕಂಟೆಂಟ್ ಅನ್ನು ಇಂದ ವಿ ಕ್ಯಾನ್ ಚೇಂಜ್ ಹೌ ವಿ ಚೇಂಜ್ ಅಂತ ಹೇಳಿದ್ರೆ ಟಾಸ್ಕ್ ಟೈಟಲ್ ಡಾಟ್ ಟೆಕ್ಸ್ಟ್ ಟೆಕ್ಸ್ಟ್ ಕಂಟೆಂಟ್ ಕಂಟೆಂಟ್ ಓಕೆ ಈಕ್ವಲ್ ಟು ಮೈಕ್ರೋ ಡಿಗ್ರಿ ಅಂತ ಕೊಟ್ರೆ ಇಲ್ಲಿ ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಈ ಟೆಕ್ಸ್ಟ್ ಕಂಟೆಂಟ್ ಅನ್ನು ಟೆಕ್ಸ್ಟ್ ಕಂಟೆಂಟ್ ಅನ್ನು ಚೇಂಜ್ ಮಾಡ್ತಿದ್ದೇನೆ ಸೊ ವಾಟ್ ಎವರ್ ಟೆಕ್ಸ್ಟ್ ಇಲ್ಲಿ ಬರ್ದಿದ್ದೇವೆ ಆ ಟೆಕ್ಸ್ಟ್ ಆಲ್ರೆಡಿ ಇರುವಂತಹ ಟೆಕ್ಸ್ಟ್ ಗೆ ಹೋಗಿ ಸೇರ್ತದೆ ಸೊ ಯಾವ್ದಲ್ಲ ಟಾಸ್ಕ್ ಅಂತ ಇದ್ದು ಅದು ಈಗ ಮೈಕ್ರೋ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಇನ್ನೊಂದು ಅಲ್ಲಿ ನಾವು ಹೇಗೆ ಟೆಕ್ಸ್ಟ್ ಕಂಟೆಂಟ್ ಚೇಂಜ್ ಮಾಡಬಹುದು ಅಂತ ಹೇಳಿದ್ರೆ ಬೈ ಸಮ್ಥಿಂಗ್ ಕಾಲ್ಡ್ಸ್ ಇನ್ನರ್ ಟೆಕ್ಸ್ಟ್ ಇನ್ನರ್ ಟೆಕ್ಸ್ಟ್ ಎಂಬುದಾಗಿ ಮಾಡಬಹುದು ಓಕೆ ಇನ್ನರ್ ಟೆಕ್ಸ್ಟ್ ಓಕೆ ಇನ್ನರ್ ಟೆಕ್ಸ್ಟ್ ಮಾಡಬಹುದು ಸೇವ್ ಮಾಡ್ಕೊಳ್ಳಿ ಹೋಗಿ ಸೊ ಈಗ ಅದೇ ಸೇಮ್ ವ್ಯಾಲಿ ಮೈಕ್ರೋ ಡಿಗ್ರಿ ಎಂಬುದಾಗಿ ಬರುತ್ತೆ ಅದೇ ತರ ನಿಮಗೆ ಇನ್ನೊಂದು ವೇ ಏನಂತ ಹೇಳಿದ್ರೆ ಎಚ್ ಟಿ ಎಲ್ ಎಲಿಮೆಂಟ್ಸ್ ಅನ್ನು ಕೂಡ ಹಾಕಬಹುದು ಯು ಕ್ಯಾನ್ ರೈಟ್ ಯುವರ್ ಎಚ್ ಟಿ ಎಂ ಎಲ್ ಎಲಿಮೆಂಟ್ ಬೈ ಯೂಸಿಂಗ್ ಇನ್ನರ್ ಎಚ್ ಟಿ ಎಂ ಎಲ್ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನರ್ ಎಚ್ ಟಿ ಎಂ ಎಲ್ ಆಗುತ್ತೆ ಸೊ ನಾವು ಒಂದು ಸ್ಪ್ಯಾನ್ ಟ್ಯಾಗ್ ಬರೆಯುವುದು ಅದಕ್ಕೊಂದು ಸ್ಟೈಲ್ ಕೊಡುವಂಥದ್ದು ಸ್ಟೈಲ್ ಕಲರ್ ಆಫ್ ರೆಡ್ ಸ್ಟೈಲ್ ಕೊಡುವಂತದ್ದು ಸ್ಪ್ಯಾನ್ ಅನ್ನು ಕ್ಲೋಸ್ ಮಾಡುವಂಥದ್ದು ಅದಾದ ನಂತರ

ಟಾಸ್ಕ್ ಲಿಸ್ಟ್ ಬೈ ಇನ್ಕ್ಲೂಡಿಂಗ್ ಅನ್ ಎಚ್ ಟಿ ಎಂ ಎಲ್ ಸೊ ಎಚ್ ಎಲ್ ಆಡ್ ಮಾಡ್ಕೋಬಿಟ್ಟು ನಿಮ್ಮ ನಿಮ್ಮ ಟಾಸ್ಕ್ ಅನ್ನು ನಿಮ್ಮ ಮೈಕ್ರೋ ಟಾಸ್ಕ್ ಲಿಸ್ಟಿಗೆ ಕನ್ವರ್ಟ್ ಮಾಡಿದ್ವಿ ವಿತ್ ಎಚ್ ಟಿ ಎಂ ಎಲ್ ಸೊ ಇನ್ನರ್ ಎಚ್ ಟಿ ಎಂ ಎಲ್ ಎಚ್ ಎಲ್ ಅನ್ನು ಅಪೆಂಡ್ ಮಾಡಲಿಕ್ಕೆ ಟೆಕ್ಸ್ಟ್ ಕಂಟೆಂಟ್ ಮತ್ತೆ ಇನ್ನರ್ ಟೆಕ್ಸ್ಟ್ ನಿಮಗೆ ಬೇಕಾದ ಕಂಟೆಂಟ್ ಅನ್ನು ರೀಪ್ಲೇಸ್ ಮಾಡಲಿಕ್ಕೆ ಓಕೆ ಸೊ ಇದು ದಿಸ್ ಈಸ್ ಅಬೌಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಇದು ಒಂದು ಸೆಲೆಕ್ಟರ್ ಓಕೆ ಇದು ಒಂದು ಸೆಲೆಕ್ಟರ್ ಅದೇ ತರ ಇನ್ನೊಂದು ಸೆಲೆಕ್ಟರ್ ಯಾವ್ದು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ ಸೊ ಕ್ವೆರಿ ಸೆಲೆಕ್ಟರ್ ಎಂಬ ಒಂದು ವ್ಯಾಲ್ಯೂ ಇದೆ ಓಕೆ ಗೆಟ್ ಎಲಿಮೆಂಟ್ ಬೈ ಐಡಿ ನಿಮ್ಗೆ ಬರಿ ಯಾವ ಎಲಿಮೆಂಟ್ ಗೆ ಐ ಡಿ ಇದೆ ಆ ಎಲಿಮೆಂಟ್ ಅನ್ನು ಮಾತ್ರ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ಆದ್ರೆ ಕ್ವೆರಿ ಸೆಲೆಕ್ಟರ್ ಅಲ್ಲಿ ನಿಮಗೆ ಮಲ್ಟಿಪಲ್ ಎಲಿಮೆಂಟ್ಸ್ ಅನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಹೇಗೆ ಅಂತ ನೋಡುವ ಸೊ ಮೊದಲನೇದು ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ ಕ್ವೆರಿ ಸೆಲೆಕ್ಟರ್ ನಿಮಗೆ ಐಡಿಯನ್ನು ಆಕ್ಸೆಸ್ ಮಾಡಬೇಕು ಅಂತಿದ್ರೆ ಇದೇ ನಿಮಗೆ ನಿಮ್ಗೆ ಆಕ್ಸೆಸ್ ಮಾಡಬೇಕು ಅಂತ ಇದ್ರೆ ಕ್ವೆರಿ ಸೆಲೆಕ್ಟರ್ ಯು ಹ್ಯಾವ್ ಟು ಪುಟ್ ಹ್ಯಾಶ್ ಹ್ಯಾಶ್ ಟಾಸ್ಕ್ ಟೈಟಲ್ ನಾರ್ಮಲ್ ಸಿ ಎಸ್ ಎಸ್ ಅಲ್ಲಿ ಮಾಡೋದಾಗಿ ಹ್ಯಾಶ್ ಟೈಟಲ್ ಓಕೆ ಸೊ ಕ್ವೆರಿ ಸೆಲೆಕ್ಟರ್ ಆಫ್ ಟೈಟಲ್ ಜಸ್ಟ್ ಕನ್ಸೋಲ್ ಡಾಟ್ ಲಾಗ್ ಮಾಡೋಣ ಕನ್ಸೋಲ್ ಡಾಟ್ ಲಾಗ್ ಆಫ್ ಟಾಸ್ಕ್ ಟೈಟಲ್ ಓಕೆ ಸೇವ್ ಮಾಡೋಣ ಸೇವ್ ಮಾಡಿಬಿಟ್ಟು ಈಗ ಹೋದ್ರೆ ಯು ವಿಲ್ ಸ್ಟಿಲ್ ಗೆಟ್ ದಟ್ ಪರ್ಟಿಕ್ಯುಲರ್ ಟಾಸ್ಕ್ ಟೈಟಲ್ ಓಕೆ ಪುನಃ ನಿಮಗೆ ಹೆಚ್ ಫೈ ಸಿಗುತ್ತೆ

ಓಕೆ ಈಗ ಎರಡು ಮೂರು ಎಚ್ ಫೈ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಇದ್ರೆ ಅಂತ ತಿಳ್ಕೊಳ್ಳಿ ಇಫ್ ಯು ಆರ್ ಮೋರ್ ದೆನ್ ಒನ್ ಎಚ್ ಫೈ ಫಸ್ಟ್ ಎಚ್ ಫೈ ಅನ್ನು ರಿಟರ್ನ್ ಮಾಡುತ್ತೆ ಓಕೆ ಮೋರ್ ದೆನ್ ಒನ್ ಸೆಲೆಕ್ಟರ್ ಇದ್ರೆ ಅದು ಒನ್ ಫಸ್ಟ್ ಎಲಿಮೆಂಟ್ ಅನ್ನು ಮಾತ್ರ ರಿಟರ್ನ್ ಮಾಡುತ್ತೆ ಓಕೆ ಕ್ಲಿಯರ್ ಸೊ ನೆಕ್ಸ್ಟ್ ಏನ್ ಅಂತ ಹೇಳಿದ್ರೆ ವಿಲ್ ಜಸ್ಟ್ ಟ್ರೈ ಟು ಗೆಟ್ ದಿಸ್ ಲಿಸ್ಟ್ ಐಟಮ್ಸ್ ಯಾಕೆ ಲಿಸ್ಟ್ ಐಟಮ್ಸ್ ಮೋರ್ ದೆನ್ ಒನ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೆ ಸೊ ಅದನ್ನು ಹೇಗೆ ತರೋದು ಅಂತ ನೋಡೋಣ ಸೊ ಡಾಕ್ಯುಮೆಂಟ್ ಡಾಟ್

ಆರ್ ಡಾಟ್ ಸೊ ಟ್ಯಾಗ್ ಅನ್ನು ತಗೊಂಡ್ವಿ ಅದರ ಸ್ಟೈಲ್ ಅನ್ನು ಅದರ ಕಲರ್ ಅನ್ನು ನಾವು ರೆಡ್ ಮಾಡಿದ್ವಿ ಸೇಫ್ ಗೋ ಹಿಯರ್ ನೋಡಿ ಓನ್ಲಿ ದ ಫಸ್ಟ್ ಐಟಮ್ ವಿಲ್ ಬಿ ಇದೆಲ್ಲ ಇದೆಲ್ಲ ಎಲ್ ಐಸ್ ಆಲ್ ದೀಸ್ ಆರ್ ಎಲ್ ಐಸ್ ಓನ್ಲಿ ದ ಫಸ್ಟ್ ಐಟಮ್ ವಿಲ್ ಬಿ ಕಲರ್ ಟು ರೆಡ್ ಓಕೆ ಸೊ ಈಗ ಡೈರೆಕ್ಟ್ ಆಗಿ ಎಲ್ಲ ಮಾಡಿದ್ರೆ ಸೊ ದಟ್ ಇಸ್ ವೈ ದಿಸ್ ಇಸ್ ಅ ಸಿಂಗಲ್ ಎಲಿಮೆಂಟ್ ಒಂದೇ ಎಲಿಮೆಂಟ್ ಅನ್ನು ನಿಮಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುವಂಥದ್ದು ಮಲ್ಟಿಪಲ್ ಎಲಿಮೆಂಟ್ಸ್ ಅನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಈಗ ಲಾಸ್ಟ್ ಎಲಿಮೆಂಟ್ ಅನ್ನು ಮಾಡ್ಬೇಕು ಅಂತಿದ್ರೆ ಬೇರೆ ಲಾಸ್ಟ್ ಎಲಿಮೆಂಟ್ ಅನ್ನು ಸ್ಟೈಲ್ ಮಾಡ್ಬೇಕು ಅಂತಿದ್ರೆ ಕಾಪಿ ಮಾಡಿ ಎಲ್ ಐ ಕೋಲನ್ ಲಾಸ್ಟ್ ಚೈಲ್ಡ್ ಅಂತ ಮಾಡ್ಬೋದು ಕರೆಕ್ಟ್ ಸೊ ಇದಕ್ಕೆ ಸೂಡೋ ಕ್ಲಾಸ್ ಅಂತ ಹೇಳ್ತಾರೆ ಸೊ ಲಾಸ್ಟ್ ಚೈಲ್ಡ್ ಅಂತ ಮಾಡ್ಬೋದು ಲಾಸ್ಟ್ ಚೈಲ್ಡ್ ಅಂತ ಮಾಡಿ ಇದರ ಕಲರ್ ಅನ್ನು ಬ್ಲೂ ಕೊಡ್ಬೋದು ಸೊ ಏನಾಗುತ್ತೆ ನಿಮ್ಮ ಲಾಸ್ಟ್ ಎಲಿಮೆಂಟ್ ಬ್ಲೂ ಆಗುತ್ತೆ ಲಾಸ್ಟ್ ಎಲಿಮೆಂಟ್ ಲಾಸ್ಟ್ ಚೈಲ್ಡ್ ಫಸ್ಟ್ ಎಲಿಮೆಂಟ್ ಫಸ್ಟ್ ಚೈಲ್ಡ್ ಸೊ ಉಳಿದದ್ದು ಈಗ ನೀವು ಕೇಳ್ತೀರಿ ಓಕೆ ಫಸ್ಟ್ ಒನ್ ಲಾಸ್ಟ್ ಒನ್ ಅರ್ಥ ಆಯಿತು ಈಗ ತರ್ಡ್ ಚೈಲ್ಡ್ ಅನ್ನು ಈ ಐಟಮ್ ಅನ್ನು ಸ್ಟೈಲ್ ಮಾಡಬೇಕು ಅಂತಿದ್ರೆ ಅಂತ ಸೊ ಅದಕ್ಕೆ ಯು ಹ್ಯಾವ್ ಒನ್ ಮೋರ್ ಸೂಡೋ ಕ್ಲಾಸ್ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನು ಕಲರ್ ಮಾಡ್ಲಿಕ್ಕೆ ಯು ಹ್ಯಾವ್ ಒನ್ ಮೋರ್ ಸೂಡೋ ಕ್ಲಾಸ್ ಸೊ ಎಲ್ ಐ ಎಂತ್ ಚೈಲ್ಡ್ ಓಕೆ ಎಂತ್ ಚೈಲ್ಡ್ ಆಫ್ ಟು ಓಕೆ ಈಗ ಸೇವ್ ಮಾಡ್ಕೊಳ್ಳಿ ಸೆಕೆಂಡ್ ಎಲಿಮೆಂಟ್

ಇದು ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಡಿ ವಿಲ್ ಓನ್ಲಿ ಗಿವ್ ಯು ದ ವ್ಯಾಲ್ಯೂ ವಿತ್ ಐ ಡಿ ಯಾವೆಲ್ಲ ವ್ಯಾಲ್ಯೂಗೆ ಐಡಿ ಇದೆ ಆ ವ್ಯಾನ್ ಮಾತ್ರ ಆಕ್ಸೆಸ್ ಮಾಡ್ಲಿಕ್ಕೆ ಆಗುವಂತದ್ದು ಅದರಲ್ಲಿ ಸ್ಟೈಲ್ ಚೇಂಜ್ ಮಾಡಬಹುದು ಟೆಕ್ಸ್ಟ್ ಕಂಟೆಂಟ್ ಚೇಂಜ್ ಮಾಡಬಹುದು ಕ್ವರಿ ದೆನ್ ನೆಕ್ಸ್ಟ್ ಒನ್ ಇಸ್ ಕ್ವೈರಿ ಸೆಲೆಕ್ಟರ್ ಕ್ವೆರಿ ಸೆಲೆಕ್ಟರ್ ಅಲ್ಲಿ ನಿಮ್ಗೆ ಐಡಿ ವ್ಯಾಲ್ಯೂ ಅನ್ನು ಆಕ್ಸೆಸ್ ಮಾಡಬೇಕು ಅಂತಿದ್ರೆ ಯು ಹ್ ಪುಟ್ ಹ್ಯಾಶ್ ಕಾರ್ಡ್ ವ್ಯಾಲ್ಯೂಸ್ ಅನ್ನು ಸೆಲೆಕ್ಟ್ ಐ ಮೀನ್ ಕ್ಲಾಸ್ ವ್ಯಾಲ್ಯೂ ಅನ್ನು ಸೆಲೆಕ್ಟ್ ಮಾಡಬೇಕು ಅಂದಿದ್ರೆ ಯು ಟು ಪುಟ್ ಡಾಟ್ ನಾರ್ಮಲ್ ಆಗಿ ಎಲಿಮೆಂಟ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ರೆ ಯು ಟು ಪುಟ್ ಯುವರ್ ಓನ್ ಟಾಗ್ ಓಕೆ ಸೊ ಅದಾದ ನಂತರ ಅದರಲ್ಲಿ ಕೂಡ ನಿಮಗೆ ಸ್ಟೈಲ್ ಟೆಕ್ಸ್ಟ್ ಕಂಟೆಂಟ್ ಅದೇ ತರ ಬೇರೆ ಯಾವ ಚೇಂಜಸ್ ಬೇಕಾದ್ರೂ ಮಾಡಬಹುದು ಸೊ ದಿಸ್ ಇಸ್ ಅ ಮಿನಿಮಲಿಸ್ಟಿಕ್ ಚೇಂಜಸ್ ಯು ಕ್ಯಾನ್ ಡೂ ವಿತ್ ಜಾವಾ ಸ್ಕ್ರಿಪ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಸ್ಕ್ರಿಪ್ಟ್ ಯೂಸ್ ಮಾಡಿ ನಿಮ್ಮ ಎಚ್ ಡಿ ಎಂ ಎಲ್ ಎಲಿಮೆಂಟ್ಸ್ ಅನ್ನು ಚೇಂಜ್ ಮಾಡಬಹುದು ಅದರ ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡಬಹುದು ಸೊ ದಿಸ್ ಇಸ್ ಕಾಲ್ಡ್ ಎಸ್ ಡಾಮ್ ಮ್ಯಾನಿಪುಲೇಷನ್ ಸೊ ಅದರಲ್ಲಿ ನಾವೀಗ ಸಿಂಗಲ್ ಎಲಿಮೆಂಟ್ ಸೆಲೆಕ್ಟರ್ ಅನ್ನು ನೋಡಿದ್ವಿ ಇನ್ನು ಇದರಲ್ಲಿ ಮಲ್ಟಿಪಲ್ ಎಲಿಮೆಂಟ್ ಸೆಲೆಕ್ಟರ್ ಇದೆ ಇವೆಂಟ್ಸ್ ಸೆಲೆಕ್ಟರ್ ಇದೆ ದೇರ್ ಆರ್ ಲಾಟ್ ಆಫ್ ಲಾಟ್ ಆಫ್ ಫಂಕ್ಷನಾಲಿ ಟು ಡು ಸೊ మల్టిపల్ సెక్టర్స్ నెక్స్ట్ వరకు స్టే సేఫ్ అండ్ హ్యాపీ లర్నింగ్